ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರೆಯದೆ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಐಎಎಸ್ ಸಂದರ್ಶನದಲ್ಲಿ ಒಬ್ಬ ಹುಡುಗಿಗೆ ಸಂದರ್ಶನಕಾರ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನಿಮ್ಮ ಮೈ ಮೇಲೆ ಒಂಚೂರು ಬಟ್ಟೆ ಇಲ್ಲದೆ ಯಾವ ಸಂದರ್ಭದಲ್ಲಿ ಇರ್ತೀರಾ? ಎಲ್ಲ ಬಟ್ಟೆಯನ್ನ ಯಾವಾಗ ಬಿಚ್ಚುತ್ತೀರಾ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಬೇರೆ ಹುಡುಗಿರಾದ್ರೆ ಇದಕ್ಕೆ ಅಲ್ಲಿಂದ ಕಣ್ಣೀರಾಕಿ ಹೊರಟು ಹೋಗ್ತಾರೆ, ಇಲ್ಲವಾದಲ್ಲಿ ಆತನ ಕಪಾಳಕ್ಕೆ ಒಂದು ಬಾರಿಸಿ ಹೋಗ್ತಾರೆ. ಆದರೆ ಬಹಳ ಬುದ್ಧಿವಂತೆಯಾದ ಆಕೆ ಹೇಳಿದ್ದು ಮಾತ್ರ, ನನ್ನ ಬಟ್ಟೆಯೆಲ್ಲ ನೀರಿನಿಂದ ಒದ್ದೆಯಾದಾಗ ಮಾತ್ರ ನಾನು ನನ್ನ ಬಟ್ಟೆಯನ್ನ ಕಳಚಿ ಹಾಕುತ್ತೇನೆ ಅಂತ. ಇನ್ನು ಅದೇ ಹುಡುಗಿಗೆ ಮತ್ತೊಂದು ಪ್ರಶ್ನೆ ಕೇಳಿದ್ದು, ನಿಮ್ಮ ಮುಂದೆ ಎರಡು ರೌಂಡ್ ರೌಂಡ್ ಆಗಿ ಏನು ನೇತಾಡ್ತೀವಿ ಅಂತ ಕೇಳಿದ್ದಾರೆ. ಇದಕ್ಕೆ ಆಕೆ ನೀಡಿದ ಉತ್ತರ, ನನ್ನ ಕುತ್ತಿಗೆಯಲ್ಲಿರುವ ಚೈನ್ನ ಡಾಲರ್ ಕುಂಡಾಕಾರದಲ್ಲಿದೆ ಮತ್ತು ನನ್ನ ಎದುರಿಗೆ ಕಾಣ್ತಿರುವಂತಹ ಗೋಡೆಯೂ ಸಹ ನೇತಾಡುತ್ತಿದೆ ಅಂತ ಹೇಳಿದ್ದಾರೆ. ನಿಜಕ್ಕೂ ಈ ಒಂದು ಆನ್ಸರ್ಗೆ ಸಲ್ಯೂಟ್ ಹೇಳಲೇಬೇಕು. ಯಾಕಪ್ಪ ಅಂತ ಅಂದ್ರೆ, ನಮ್ಮ ಆಲೋಚನಾ ಶಕ್ತಿ ಎಷ್ಟು ವಿಭಿನ್ನವಾಗಿರುತ್ತೆ, ಎಷ್ಟು ಮೇಧಾವಿಯುತವಾಗಿದೆ ಅನ್ನುವುದು ನಿಜಕ್ಕೂ ಅರ್ಥವಾಗುತ್ತೆ. ಇನ್ನು ಇದೇ ಐಎಎಸ್ ನಲ್ಲಿ ಆಪಲ್ನ ಅರ್ಧ ಸೇಬಿನ ಒಂದು ಭಾಗ ಏನನ್ನ ತೋರಿಸುತ್ತೆ ಅಂದ್ರೆ, ಮತ್ತೊಂದು ಅರ್ಧ ಸೇಬಿನ ಆಕೃತಿಯನ್ನ ತೋರಿಸುತ್ತೆ ಅಂತ ಹೇಳಬಹುದು. ಇನ್ನು ಸಲ್ವಾರ್ ಕೆಳಗೆ ಏನಿದೆ ಅಂತ ಕೇಳಿದ ಪ್ರಶ್ನೆಗೆ ಹುಡುಗಿ ಹೇಳಿದ್ದು, ಚಪ್ಪಲಿಗಳು ಸಾಕ್ಸ್ ಇದೆ ಅಂತ ಹೇಳಿದ್ದಾಳೆ. ಒಟ್ಟಿನಲ್ಲಿ ನಿಜಕ್ಕೂ ಇಂತಹ ವಿವೇಕಯುಕ್ತ ಉತ್ತರಗಳು ಮಾತ್ರ ಐಎಎಸ್ ಆಗಲು ನಮಗೆ ಸಹಾಯಕವಾಗುತ್ತೆ. ಇನ್ನು ನಾಲ್ಕನೇದಾಗಿ ಅತ್ಯಂತ ಮುಖ್ಯವಾದ ಪ್ರಶ್ನೆ, ನೀನು 19 ವರ್ಷ ಇದ್ದಾಗ ನಿಮ್ಮ ಅಮ್ಮ ವೇಶ್ಯೆ ಅಂತ ನಿನಗೆ ತಿಳಿದಾಗ ಏನ್ ಮಾಡುತ್ತೀಯಾ ಅಂತ. ಅದಕ್ಕೆ ಆತ ಹೇಳಿದ ಉತ್ತರ, ನಿಜಕ್ಕೂ ನಮ್ಮ ತಾಯಿಗೆ ನಮ್ಮ ತಂದೆಯೊಬ್ಬನೇ ಗ್ರಾಹಕ ಅಂತ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ವಸಿಷ್ಠ ಹೆಂಸಮ್ಮ ಮಾತಾಡ್ತಿದ್ದೀನಿ. ನಮ್ಮ ಕನ್ನಡ ಟಾಪ್ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕನ್ನಡ ಸಿನಿಮಾಗಳ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ಕೊಳ್ಳಿ. ಥ್ಯಾಂಕ್ ಯು.